ಆ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಶಾರದಾ ಕೆಲಸ ಮಾಡ್ತಾ ಇರ್ತಾಳೆ. ಪೊಲೀಸ್ ಕಾರ್ನಲ್ಲಿ ಟೌನ್ ಸೆಂಟರ್ಗೆ ಬಂದು ಮೈಕ್ ಹಿಡಿದುಕೊಂಡು ಪ್ರಜೆಗಳಿಗೆ ಪೊಲೀಸರ ಭಿನ್ನಹ ನಾವಿರುವುದು ನಿಮಗೆ ಸರಿಯಾದ ನ್ಯಾಯ ಮಾಡೋದಿಕ್ಕೆ. ನಿಮ್ಮ ಕಣ್ಣ ಮುಂದೆ ಯಾವ ಚಿಕ್ಕ ತಪ್ಪು ನಡೆದರೂ, ಕಲಬೆರಕೆ ನಡೆದರೂ, ಯಾವ ರೀತಿಯ ಮೋಸವಾದರೂ ನಡೆದರೂ ನನಗೆ ಇಲ್ಲವಾದರೆ ನನ್ನ ಪೊಲೀಸ್ ಸ್ಟೇಷನ್ಗೆ ಬಂದು ಫಿರ್ಯಾದಿ ಮಾಡಬಹುದು. ಫಿರ್ಯಾದಿ ಮಾಡಿದವರಿಗೆ ಯಾವ ರೀತಿಯ ತೊಂದರೆಯೂ ಪೊಲೀಸಿನವರಿಂದ ಇರುವುದಿಲ್ಲ. ನನ್ನನ್ನು ನಂಬಿ, ಪೊಲೀಸಿನವರಿಗೆ ನಿಮ್ಮ ಸಹಾಯ ಸಹಕಾರ ನೀಡಿರಿ ಎಂದು ಹೇಳಿ ಬಂದ ಪೊಲೀಸ್ ಕಾರ್ನಲ್ಲಿ ತನ್ನ ಸ್ಟೇಷನ್ಗೆ ವಾಪಸ್ ಹಿಂದಿರುಗುತ್ತಾಳೆ. ಅದೇ ಟೌನ್ಗೆ ಸೇರಿದ ಬಡವರ ಕಾಲೋನಿಯಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಅಮ್ಮ ಅಪ್ಪ ಇಲ್ಲದ 25 ವಯಸ್ಸಿನ ಅನಾಮಿಕ ರೋಡ್ ಮೇಲೆ ಸಮೋಸ ವ್ಯಾಪಾರ ಮಾಡುತ್ತಾ ಜೀವನ ಸಾಗಿಸುತ್ತಾ ಇದ್ದಳು. ಅನಾಮಿಕ ಚಿಕ್ಕಂದಿನಿಂದಲೂ ನಂಬಿ ಪೂಜಿಸುತ್ತಿದ್ದ ಲಕ್ಷ್ಮೀದೇವಿಯನ್ನೇ ಆರಾಧ್ಯ ದೇವತೆಯನ್ನಾಗಿ ಮಾಡಿದ್ದಳು. ಲಕ್ಷ್ಮೀದೇವಿ ಕೂಡ ಅನಾಮಿಕಳನ್ನು ತನ್ನ ಸ್ವಂತ ಮಗಳನ್ನಾಗಿ ನೋಡಿಕೊಂಡು ದಿನವೂ ರಾತ್ರಿ ಹೊತ್ತು ಅನಾಮಿಕಳ ಜೊತೆ ಮಾತನಾಡುತ್ತಾ ಅನಾಮಿಕ ಮಲಗಿಕೊಳ್ಳುತ್ತಲೇ ಯಾವ ದುಷ್ಟಶಕ್ತಿ ಯಾವ ಮನುಷ್ಯನ ಕಣ್ಣು ಅನಾಮಿಕಳ ಮೇಲೆ ಬೀಳಬಾರದು ಎಂದು ಕಾವಲು ಕಾಯುತ್ತಿರುತ್ತಾಳೆ. ಒಂದು ದಿನ ಮಧ್ಯಾಹ್ನ ಬಿಸ್ನೆಸ್ ಮೀಟಿಂಗ್ ಇದೆ ಎಂದು ರಮೇಶ್ ಏನೂ ತಿಂದಿರಲಿಲ್ಲ. ತುಂಬಾ ಹಸಿವಾಗಿರುತ್ತದೆ. ಕಾರಿನಲ್ಲಿ ಮನೆಗೆ ಹೋಗ್ತಾ ಇರ್ತಾನೆ. ಇಷ್ಟರಲ್ಲಿ ಅವನಿಗೆ ಘಮಘಮ ಅನ್ನಿಸುವ ಸಮೋಸ ವಾಸನೆ ಬಂದಿದ್ದರಿಂದ ಕಾರನ್ನು ಅನಾಮಿಕಳ ಸಮೋಸ ಬಂಡಿಯ ಹತ್ತಿರ ನಿಲ್ಲಿಸುತ್ತಾನೆ. ಹೇಳಿ ಸರ್, ನಿಮಗೇನ್ ಬೇಕು? ಎರಡು ಸಮೋಸ ಕೊಡಿ ಎಂದು ಹೇಳುತ್ತಲೇ ಅನಾಮಿಕ ಎರಡು ಸಮೋಸ ಹಾಕಿ ಕೊಡುತ್ತಾಳೆ. ಹಾಗೆ ಅವರಿಬ್ಬರ ಮಧ್ಯ ಪರಿಚಯ ಏರ್ಪಡುತ್ತದೆ. ಅದು ಸ್ವಲ್ಪ ಪ್ರೇಮವಾಗಿ ಬದಲಾಗಿ ಪರಿಣಯದವರೆಗೂ ಕರೆದುಕೊಂಡು ಹೋಗುತ್ತದೆ. ಹೂವಿನ ಮಾಲೆಯಿಂದ ರಮೇಶ್ ಅನಾಮಿಕಳನ್ನು ಒಂದು ದಿನ ಮನೆಯವರೆಗೂ ಕರೆದು ತರುತ್ತಾನೆ. ಮಗು ರಮೇಶ್, ನೀನೇನ್ ಮಾಡಿದ್ಯಂತ ನಿಂಗೆ ಅರ್ಥವಾಗ್ತಿದ್ಯಾ? ಅಮ್ಮ, ನಾನು ಪ್ರಜ್ಞೆಯಿಂದಲೇ ಈ ಕೆಲಸ ಮಾಡಿದ್ದೀನಿ. ಅವಳ ಹೆಸರು ಅನಾಮಿಕ. ಅಮ್ಮ ಅಪ್ಪ ಇಲ್ಲದ ಅನಾಥೆ, ರೋಡ್ ಮೇಲೆ ಸಮೋಸ ಬಂಡಿ ಮಾಡುತ್ತಾ ಇಷ್ಟು ಕಾಲ ಜೀವನ ಸಾಗಿಸಿದ್ದಾಳೆ. ಅವಳು ನನಗೆ ತುಂಬಾ ಹಿಡಿಸಿದ್ದಾಳಮ್ಮ, ಅದಕ್ಕೆ ಮದುವೆ ಮಾಡ್ಕೊಂಡಿದ್ದೀನಿ. ನೀವ್ ಹೇಗೂ ನನ್ನ ಮಾತು ಇಲ್ಲ ಅನ್ನೋದಿಲ್ಲ ಅಂತ ನನ್ನ ನಂಬಿಕೆ. ಹೊರಗಡೆ ನಿಮ್ಮಮ್ಮ ತನ್ನ ಸೀನಿಯರ್ ಸರ್ಕಲ್ ಇನ್ಸ್ಪೆಕ್ಟರ್ ಮಗಳನ್ನ ತನ್ನ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾಳೆ ಮಗು. ನೀನು ಹೀಗೆ ನಮ್ಗೆ ಒಂದು ಮಾತು ಹೇಳದೆ ಮದುವೆ ಮಾಡ್ಕೊಂಡು ಬಂದಿದ್ದು ನಮ್ಗೆ ಒಂಚೂರು ಇಷ್ಟವಿಲ್ಲ. ಹೌದಾ? ನಿಮ್ಗೆ ಹೇಳ್ತಾ ಇದ್ದಿದ್ದು ನನ್ನ ತಪ್ಪೇ ಅಪ್ಪ, ನನ್ನನ್ನು ಕ್ಷಮಿಸಮ್ಮ ಎಂದು ತನ್ನ ತಾಯಿಯನ್ನು ಕ್ಷಮಾಪಣೆ ಕೋರುತ್ತಾನೆ. ಅದರಿಂದ ಶಾರದಾ ಸಮಾಧಾನ ಹೊಂದುತ್ತಾಳೆ. ಇನ್ನು ಮಾರನೇ ದಿನ ರಮೇಶ್ ಸೋಫಾದಲ್ಲಿ ಕುಳಿತುಕೊಂಡು ಫೈಲ್ ನೋಡ್ತಾ ಇರ್ತಾನೆ. ಅತ್ತೆಯಾದ ಶಾರದಾ ಡ್ಯೂಟಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಪ್ರಸಾದ್ ಟಿವಿ ನೋಡ್ತಾ ಇರ್ತಾನೆ. ಏನಂದ್ರೆ, ನಾನು ಯಾವತ್ತಿನ ಹಾಗೆ ಹೋಗಿ ಸಮೋಸ ಮಾರಾಟ ಮಾಡ್ತೀನಿ. ಅಡಿಗೆ ಕೆಲಸ ಮನೆ ಕೆಲಸ ಆದ್ಮೇಲೆ ಇನ್ನೇನು ಕೆಲಸವೋ ಇರೋದಿಲ್ವಲ್ಲ. ಅಮ್ಮ, ನಿನ್ ಸೊಸೆ ಮಾತು ಕೇಳಿದ್ಯಲ್ಲ, ಏನಂತೀಯ? ಮಾಡ್ಕೊ ಅಂತ ಹೇಳು ಮಗು, ಸೊಸೆ ಇಷ್ಟನ ನಾವೇನಕ್ಕೆ ಬೇಡ ಅಂತೀವಿ ಎಂದು ಶಾರದಾ ಹೇಳಿ ಹೊರಟು ಹೋಗುತ್ತಾಳೆ. ಅನಾಮಿಕ ಯಾವತ್ತಿನ ಹಾಗೆಯೇ ಸಮೋಸ ಮಾರಾಟ ಮಾಡ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೀತಾ ಇರುತ್ತೆ. ರಮೇಶ್ ಅನಾಮಿಕರ ಸುಂದರ ಸಂಸಾರಕ್ಕೆ ಗುರುತಾಗಿ ಮಗಳು ಭವ್ಯ ಹುಟ್ಟುತ್ತಾಳೆ. ಒಂದು ದಿನ ರಮೇಶ್ ಬಿಸ್ನೆಸ್ ಕೆಲಸದ ಮೇಲೆ 15 ದಿನ ಊರಿಂದ ಹೊರಗೆ ಹೋಗುತ್ತಾನೆ. ಸರಿಯಾಗಿ ಆವಾಗಲೇ ಭವ್ಯ ಎದೆನೋವಿನಿಂದ ದುಃಖ ಪಡುತ್ತಾ ಇರ್ತಾಳೆ. ಅನಾಮಿಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಡಾಕ್ಟರ್ ಕೃಷ್ಣ ಭವ್ಯಳ ರಿಪೋರ್ಟ್ ನೋಡಿ ಹೀಗೆ ಹೇಳುತ್ತಾನೆ. ನೋಡಮ್ಮ, ಮಗುವಿನ ಹಾರ್ಟಲ್ಲಿ ರಂಧ್ರ ಇದೆ, ಆಪರೇಷನ್ ಮಾಡಬೇಕು, ತುಂಬಾ ಖರ್ಚಾಗುತ್ತೆ. ನೀವು ತಡ ಮಾಡಿದಷ್ಟು ಮಗುವಿನ ಪ್ರಾಣಕ್ಕೆ ಆಪತ್ತಿದೆ. ನೀವು ಎಷ್ಟು ಬೇಗ ದುಡ್ಡನ್ನು ಅರೇಂಜ್ ಮಾಡಿಕೊಂಡ್ರೆ ಅಷ್ಟು ಒಳ್ಳೇದಾಗುತ್ತೆ ಎಂದು ಹೇಳುತ್ತಲೇ ಅನಾಮಿಕ ಅಳುತ್ತಾ ಮನೆಗೆ ಬಂದು ಶಾರದಳಿಗೆ ವಿಷಯ ತಿಳಿಸುತ್ತಾಳೆ. ಏನೋ ಒಂದು ಮಾಡೋಣ ಅಂತ, ನೀನು ಧೈರ್ಯವಾಗಿರುವಂತ ಅನಾಮಿಕಳನ್ನು ಶಾರದಾ ಸಮಾಧಾನಿಸುತ್ತಾಳೆ. ಒಂದು ದಿನ ಒಬ್ಬ ಕಳ್ಳ ಒಡವೆಗಳ ಮೂಟೆಯನ್ನು ಹೊರಲಾರದೆ ಅನಾಮಿಕಳ ಬಂಡಿಯ ಮೇಲೆ ಹಾಕಿ ಓಡಿ ಹೋಗುತ್ತಾನೆ. ಮಾರನೇ ದಿನ ಅನಾಮಿಕ ಆ ಬಂಡಿಯ ಹತ್ತಿರ ಬಂದಾಗ ಅದರಲ್ಲಿ ಒಂದು ಮೂಟೆ ಇರುವುದನ್ನು ನೋಡಿ ಮೂಟೆಯನ್ನು ಬಿಚ್ಚುತ್ತಾಳೆ. ಅದರಲ್ಲಿ ಒಡವೆಗಳು ಇದ್ದಿದ್ದರಿಂದ ಶಾಕ್ ಆಗ್ತಾಳೆ. ಯಾರೋ ಒಬ್ಬ ವ್ಯಕ್ತಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದರಿಂದ ಎಸ್ಐ ಶಾರದಾ ಅನಾಮಿಕಳ ಸಮೋಸಗಳ ಬಂಡಿ ಹತ್ರ ಬರ್ತಾಳೆ. ಅನಾಮಿಕಳನ್ನು ಒಡವೆಯನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾಳೆ. ನಡೆದ ವಿಷಯವನ್ನು ಕೇಳಿ ಅನಾಮಿಕಳನ್ನು ಬಿಟ್ಟು ಬಿಡುತ್ತಾಳೆ. ದುಃಖದಿಂದ ಅನಾಮಿಕ ಮನೆಗೆ ಬರ್ತಾಳೆ. ಕೋಪದಿಂದ ಶಾರದಾ ಹೀಗಂತಾಳೆ, ಕಳ್ಳತನ ಮಾಡುವ ಕಳ್ಳಸೊಸೆ ನನ್ನ ಮನೇಲಿ ಇರೋದಕ್ಕೆ ನನಗಿಷ್ಟವಿಲ್ಲ. ಕಳ್ಳಸೊಸೆಯನ್ನು ಮನೇಲಿ ಇಟ್ಕೊಂಡು ನೀನ್ ಹೇಗೆ ಡ್ಯೂಟಿ ಮಾಡ್ತೀಯ ಅಂತ ನನ್ನ ಮೇಲಿನ ಅಧಿಕಾರಿಗಳು ಬೈತಾ ಇದ್ದಾರೆ. ನೀನು ನಿನ್ನ ಮಗಳನ್ನು ಕರ್ಕೊಂಡು ಮನೆಯಿಂದ ಹೊರಟು ಹೋಗು, ಇಂದಿನಿಂದ ನಿನಗೂ ನಮಗೂ ಯಾವ ಸಂಬಂಧ ಇಲ್ಲ ಎಂದು ಶಾರದಾ ಕೋಪದಿಂದ ಹೇಳಿದಾಗ ಅನಾಮಿಕ ಬೇಡಿಕೊಳ್ಳುತ್ತಾಳೆ. ಆದರೂ ಶಾರದಾ ಕೇಳಿಸಿಕೊಳ್ಳುವುದಿಲ್ಲ. ಅದರಿಂದ ಅನಾಮಿಕ ಹೊರಗೆ ಬಂದು ಯಾವತ್ತಿನ ಹಾಗೆ ಸಮೋಸ ಮಾರಾಟ ಮಾಡ್ತಾ ಇರ್ತಾಳೆ. ಹೀಗೆ ದಿನಗಳು ಕಳೀತಾ ಇರುತ್ತದೆ. ಅನಾಮಿಕ ಮಾಡುವ ಸಮೋಸಗಳು ಎಲ್ಲರಿಗೂ ಬಹಳ ಹಿಡಿಸುತ್ತದೆ.
ಎಲ್ಲರೂ ಅನಾಮಿಕಳ ಹತ್ತಿರ ಸಮೋಸ ತಿಂತಾ ಇರ್ತಾರೆ. ಅದೇ ರೋಡ್ ಮೇಲೆ ಆಗಲೇ ಸಮೋಸಗಳನ್ನು ಮಾರುತ್ತಿರುವ ಕಿಶೋರನ ಸಮೋಸ ಬಿಸಿನೆಸ್ ಡಲ್ ಆಗಿ ಹೋಗುತ್ತೆ. ಅದರಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಲಬೆರಕೆ ಮಾಡಿ ಸಮೋಸಗಳನ್ನು ಮಾರಾಟ ಮಾಡುತ್ತಿದ್ದಾಳೆ ಅಂತ ಎಸ್ಐ ಶಾರದಳಿಗೆ ಕಂಪ್ಲೇಂಟ್ ಕೊಡ್ತಾನೆ ಕಿಶನ್. ಎಸ್ಐ ಶಾರದ ಹೋಗಿ ಅನಾಮಿಕಳನ್ನು ಅರೆಸ್ಟ್ ಮಾಡ್ತಾಳೆ. ಅನಾಮಿಕ ದುಃಖ ಪಡುತ್ತಾ ಹೀಗನ್ನುತ್ತಾಳೆ, ಅತ್ತೆ ನನ್ನನ್ನು ಏನು ಕರೆಸ್ ಮಾಡ್ತಾ ಇದ್ದೀರಾ? ಅತ್ತೆ ಅಂದ್ರೆ ನಿನ್ನ ಹಲ್ಲು ಉದುರುತ್ತೆ. ಎಸ್ಐ ಶಾರದ ಇಲ್ಲಿ, ಮೇಡಮ್ ಅಂತ ಕರಿ. ಮೇಡಮ್, ನನ್ನನ್ನು ಏಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಬೋದಾ? ಕಲಬೆರಕೆ ಮಾಡಿ ಸಮೋಸ ಮಾರಾಟ ಮಾಡ್ತಾ ಇದೀಯ ಅಂತ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಎಂದು ಅನಾಮಿಕಳನ್ನು ಕರೆದುಕೊಂಡು ಹೋಗ್ತಾ ಇದ್ರೆ ಅಲ್ಲೇ ಇರುವ ಭವ್ಯ ಅಳುತ್ತಾ ಹೀಗನ್ನುತ್ತಾಳೆ, ಅಜ್ಜಿ ಅಮ್ಮನ್ ಬಿಟ್ಟು ಬಿಡು. ಅಜ್ಜಿ ಯಾರೇ? ಅಜ್ಜಿ ಮೇಡಮ್ ಅಂತ ಕರಿ. ಮೇಡಮ್, ನಮ್ಮಮ್ಮ ಯಾವ ರೀತಿ ಕಲಬೆರಕೆ ಮಾಡಿಲ್ಲ, ನಿಮಗೆ ಬೇಕು ಅಂತ ಯಾರೋ ತಪ್ಪು ರಿಪೋರ್ಟ್ ಕೊಟ್ಟಿದ್ದಾರೆ, ನಮ್ಮಮ್ಮನ್ ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುತ್ತಿದ್ದರೆ ಎಸ್ಐ ಶಾರದ ಯಾವ ರೀತಿಯ ಕನಿಕರವನ್ನು ತೋರದೆ ಭವ್ಯಳನ್ನು ದೂಡಿ ಅನಾಮಿಕಳನ್ನು ಎಳೆದುಕೊಂಡು ಬಂದು ಲಾಕಪ್ನಲ್ಲಿ ಅನಾಮಿಕಳನ್ನು ಹೊಡೆದು ಹೊಡೆದು ಸುಸ್ತಾಗುತ್ತಾಳೆ. ಗಾಯಗಳಂದಿದ್ದ ಅನಾಮಿಕ ಲಕ್ಷ್ಮೀದೇವಿಯನ್ನು ಬೇಡಿಕೊಳ್ತಾಳೆ. ಅಮ್ಮ ಲಕ್ಷ್ಮೀದೇವಿ, ನನಗೆ ಅಮ್ಮನಾಗಿ ನಿನ್ನ ಪ್ರೀತಿಯನ್ನು ಹಂಚಿದ ಹಾಗೆ ಈಗ ನನ್ನ ಮಗಳಿಗೆ ಹಂಚು ತಾಯಿ. ಮೊದಲೇ ನನ್ನ ಮಗಳು ಎದೆನೋವಿನಿಂದ ದುಃಖ ಪಡ್ತಾ ಇದ್ದಾಳೆ, ಅಳ್ತಾ ಇರ್ತಾಳೆ ಎಂದು ಬೇಡಿಕೊಳ್ಳುತ್ತಾಳೆ. ಮನೆ ಹತ್ತಿರ ಅಳುತ್ತಾ ಇದ್ದ ಭವ್ಯಳ ಹತ್ತಿರ ಲಕ್ಷ್ಮೀದೇವಿ ಪ್ರತ್ಯಕ್ಷವಾಗುತ್ತಾಳೆ. ಲಕ್ಷ್ಮೀದೇವಿ ಅನಾಮಿಕಳ ಹಾಗೆ ಬದಲಾಗುತ್ತಾಳೆ. ಭವ್ಯಳನ್ನು ಹತ್ತಿರ ಕರೆದುಕೊಂಡು ಸಮಾಧಾನಿಸುತ್ತಾಳೆ. ಬಂಡಿಯ ಮೇಲೆ ಸಮೋಸ ಮಾರಾಟ ಮಾಡ್ತಾ ಇರ್ತಾಳೆ. ಕಿಶನ್ ಮತ್ತೆ ಶಾರದಳ ಹತ್ತಿರ ಹೋಗಿ ಹೇಳ್ತಾನೆ. ಶಾರದ ಆಶ್ಚರ್ಯದಿಂದ ಹೋಗಿ ಲಾಕಪ್ ನಲ್ಲಿ ನೋಡ್ತಾಳೆ. ಅಲ್ಲಿ ಅನಾಮಿಕ ಇರ್ತಾಳೆ. ಕಿಶನ್ ಶಾಕ್ ಆಗ್ತಾನೆ. ಶಾರದ ಕಿಶೋರ್ ಇಬ್ಬರು ಪೊಲೀಸ್ ಜೀಪ್ ಹತ್ತಿ ಅನಾಮಿಕಳ ಸಮೋಸ ಬಂಡಿ ಹತ್ರ ಬರ್ತಾರೆ. ಅನಾಮಿಕ ಸಮೋಸಗಳನ್ನು ಮಾಡುತ್ತಾ ಮಾರಾಟ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿ ಶಾರದ ಶಾಕ್ ಆಗ್ತಾಳೆ. ಹೀಗೆ ದಿನಗಳು ಕಳೆಯುತ್ತದೆ. ಆಪರೇಷನ್ಗೆ ಬೇಕಾದ ದುಡ್ಡನ್ನು ಅನಾಮಿಕಳ ಹಾಗೆ ಬದಲಾದ ಲಕ್ಷ್ಮೀದೇವಿ ಜಮಾ ಮಾಡುತ್ತಾಳೆ. ಭವ್ಯಳನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ. ಅಲ್ಲಿ ಹಾಸ್ಪಿಟಲ್ನಲ್ಲಿ ಭವ್ಯಳಿಗೆ ಹಾರ್ಟ್ ಆಪರೇಷನ್ ಸಕ್ಸಸ್ ಆಗುತ್ತದೆ. ಲಾಕಪ್ನಲ್ಲಿದ್ದ ಅನಾಮಿಕಳ ಹತ್ರ ಲಕ್ಷ್ಮೀದೇವಿ ಪ್ರತ್ಯಕ್ಷವಾಗ್ತಾಳೆ. ಅನಾಮಿಕಾ, ನೀನು ನಿನ್ನ ಮಗಳ ಹತ್ರ ಹೊರಟು ಹೋಗು, ಅಲ್ಲಿ ಆಪರೇಷನ್ ಸಕ್ಸಸ್ ಆಗಿದೆ, ಇಲ್ಲಿ ವ್ಯವಹಾರವೆಲ್ಲ ನಾನು ನೋಡ್ಕೋತೀನಿ ಎಂದು ಹೇಳಿ ಲಾಕಪ್ನಲ್ಲಿರುವ ನಿಜ ಅನಾಮಿಕಳನ್ನು ಮಾಯ ಮಾಡುತ್ತಾಳೆ ಲಕ್ಷ್ಮೀದೇವಿ. ನಿಜವಾದ ಅನಾಮಿಕ ಮಗಳ ಹತ್ರ ಇರ್ತಾಳೆ. ಲಾಕಪ್ನಲ್ಲಿರುವ ಲಕ್ಷ್ಮೀದೇವಿಯನ್ನು ನೋಡಿ ಶಾರದ ಕೈ ಮುಗಿದು ತಾನು ತಪ್ಪು ಮಾಡಿದ್ದೇನೆ, ಕ್ಷಮಿಸು ಅಂತ ಬೇಡಿಕೊಳ್ಳುತ್ತಾಳೆ. ಸೊಸೆ ಅನಾಮಿಕಳನ್ನು ಮೊಮ್ಮಗಳು ಭವ್ಯಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಸೊಸೆ ಅನಾಮಿಕಳಿಗೆ ಮೂಗು ಬಹಳ ಉದ್ದವಾಗಿದ್ದರಿಂದ ಆ ಊರಿನಲ್ಲಿ ಯಾರು ಏನು ಅಡುಗೆ ಮಾಡಿದರೂ ಅವಳ ಮೂಗು ವಾಸನೆ ಹಿಡಿಯುತ್ತಿದ್ದಿತ್ತು. ಅದರಿಂದ ಅನಾಮಿಕ ಏನು ಮಾತ್ರವೂ ತಡ ಮಾಡದೆ ಅಲ್ಲಿಗೆ ಹೋಗಿ ಶುಭ್ರವಾಗಿ ಮಾಡಿದ ರುಚಿಕರವಾದ ಅಡುಗೆಗಳನ್ನೆಲ್ಲ ತೃಪ್ತಿಯಾಗಿ ಮನೆಗೆ ಬರ್ತಾ ಇದ್ಲು. ಒಂದು ದಿನ ಅತ್ತೆ ಶಾರದಳಿಗೆ ಫೋನ್ ರಿಂಗ್ ಆಗುತ್ತದೆ. ಶಾರದ ಫೋನ್ ನೋಡಿದರೆ ತನ್ನ ಸ್ನೇಹಿತೆಯಾದ ರಮಾದೇವಿ ಅಂತ ಕಾಣಿಸುತ್ತದೆ. ತಕ್ಷಣ ಫೋನ್ ಲಿಫ್ಟ್ ಮಾಡಿ ಹಲೋ ಅಂತಾಳೆ ಶಾರದ. ಹಲೋ ಹೇಳೆ ದೇವಿ, ಎಲ್ಲರೂ ಚೆನ್ನಾಗಿದ್ದಾರಾ? ಹಾ, ಎಲ್ಲರೂ ಚೆನ್ನಾಗಿದ್ದೀವಿ ಶಾರದ. ನೀನು ಹೇಗಿದೆಯಾ? ನನಗೇನಾಗಿದೆಯೇ, ಗುಂಡ್ಕಲ್ ಆಗಿದ್ದೀನಿ. ನಿನಗೇನು ರೋಗ ಬಂದಿದೆ ಅಂತ ಮೊನ್ನೆ ಭವಾನಿ ಸಿಕ್ಕಿದಾಗ ಹೇಳಿದ್ಲು, ಈಗ ಆ ಗತಿಕೆಟ್ಟ ರೋಗ ಹೊರಟೋಯ್ತಾ? ಅದೊಂದು ಕಿವಿಡಿ ಹುಚ್ಚಿ ಆಗೋಗಿದೆ. ಏನ್ ಕೇಳಬಾರ್ದು ಅಂತೀವೋ ಅದೆಲ್ಲ ಕೇಳಿಸುತ್ತೆ, ಯಾವ್ದು ಕೇಳ್ಬೇಕು ಅಂತೀವೋ ಅದು ಕೇಳಿಸೋದೇ ಇಲ್ಲ. ಅದ್ರ ಮಾತೇನು ಕೇಳಿಸ್ಕೋಬೇಡವೆ ದೇವಿ. ಅದೇ ಏನೇ ಇಷ್ಟು ಸಡನ್ ಆಗಿ ಫೋನ್ ಮಾಡಿದ್ಯಾ? ನಮ್ಮವರು ಕ್ಯಾಂಪ್ ಹೋಗಿದ್ದಾರೆ, ಮಲ್ಕೊಳ್ಳೋದಕ್ಕೆ ಜೊತೆಯಾಗಿ ಬರ್ತೀಯೇನೋ ಅಂತ ಫೋನ್ ಮಾಡಿದೆ. ಸಾಕೆ ನೀನು ನಿನ್ನ ಹಳಸಿದ ಜೋಕುಗಳು, ವಿಷಯವೇನು ಹೇಳೆ. ಶಾರದ, ನಾವು ಫ್ರೆಂಡ್ಸ್ ಎಲ್ಲರೂ ಸೇರಿ ನಿಮ್ಮನೆಗೆ ಬರ್ತಾ ಇದ್ದೀವಿ. ಎಂತ ಒಳ್ಳೆ ಮಾತು ಹೇಳ್ದಿಯೇ, ಬಹಳ ಸಂತೋಷವಾಗಿದೆ. ಇಷ್ಟು ದಿನಕ್ಕೆ ನಮ್ಮನೆಗೆ ಬರ್ತಾ ಇದ್ದೀರಾ? ಸರಿ ಬನ್ರೆ. ಶಾರದ ಸಂತೋಷವಾಗಿ ಫೀಲ್ ಆಗುತ್ತಾ ಹೀಗೆ ಅಂದ್ಕೋತಾಳೆ, ಬಹಳ ದಿನಕ್ಕೆ ನನ್ನ ಸ್ನೇಹಿತರು ಮನೆಗೆ ಬರ್ತಾ ಇದ್ದಾರೆ. ನನಗೆ ಯಾವಾಗಲೂ ಜೊತೆಯಾಗಿದ್ದವರು, ಎಷ್ಟೋ ಸಲ ಮನೆಗೆ ಬನ್ನಿ ಅಂತ ಹೇಳಿದ್ರು, ಅವ್ರು ಬಂದಿರಲಿಲ್ಲ. ಅಂಥದ್ದು ಈ ದಿನ ಬರ್ತೀನಿ ಅಂತಿದ್ದಾರೆ. ಹೇಗಾದ್ರೂ ಸರಿ, ಅವರೆಲ್ಲರಿಗೂ ಹಿಡಿಸಿದ ಅಡುಗೆನೆ ಮಾಡ್ತೀನಿ. ಅವರಿಗೆ ಈ ಶಾರದಳ ಅಡುಗೆ ಯಾವತ್ತಿಗೂ ನೆನಪಿರಬೇಕು ಎಂದು ಶಾರದ ಅಂದುಕೊಳ್ತಾಳೆ. ಸಂತೋಷವಾಗಿರುವ ಅತ್ತೆ ಶಾರದಳನ್ನು ನೋಡುತ್ತಾಳೆ ಅನಾಮಿಕ. ಏನತ್ತೆ, ಒಂದೇ ಕಡೆ 10,000 ಬಲ್ಪ್ ಹೊಳೆಯೋ ಹಾಗೆ ಹೊಳಿತಾ ಇದೆ ನಿಮ್ಮ ಮುಖ, ಏನು ವಿಷಯ? ಆ ಮಾತು ಕೇಳಿ ಶಾರದ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, ಅಮ್ಮೋ ಏನಕ್ಕಾದ್ರೂ ಒಳ್ಳೇದು, ಸೊಸೆನ ಹೊರಗೆ ಕಳಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಮಾಡಿದ ಅಡುಗೆಗಳೆಲ್ಲ ಒಂದು ಚೂರು ಉಳಿಸದೆ ಎಲ್ಲ ತಿಂದು ಬಿಡ್ತಾಳೆ ಎಂದು ಶಾರದ ಅಂದುಕೊಳ್ತಾ ಇರ್ತಾಳೆ. ಏನತ್ತೆ, ಇದುವರೆಗೂ ಚೆನ್ನಾಗೇ ಇದ್ರಿ, ಆಗ್ಲೇ ಗಾಬರಿ ಪಡ್ತಾ ಇದ್ದೀರಾ ಯಾಕೆ? ಗಾಬರಿನೂ ಇಲ್ಲ, ಹೊಟ್ಟೆನಲ್ಲಿ ಮಗುನೂ ಇಲ್ಲ. ಆದ್ರೂ ನೀನು ಯಾವಾಗಿಂದ ಸಿನಿಮಾಕ್ ಹೋಗ್ಬೇಕು ಅಂತಿದ್ಯಲ್ಲ ಸೊಸೆ, ಈ ದಿನ ದುಡ್ಡು ಕೊಡ್ತೀನಿ, ಹೋಗ್ಬಾ, ಹೋಗಿ ಸಿನಿಮಾ ನೋಡ್ಬಾ.
ಏನತ್ತೆ ನೀವು ನೀವೇನಾ? ಹೊಲದಲ್ಲಿ ಮಳೆ ಗೊಬ್ಬರ ಇಲ್ಲದೆ ಗಿಡಗಳೆಲ್ಲ ಹಸಿರಾಗಿರೋ ಹಾಗೆ ಕಾಣ್ತಾ ಇದೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ನಾನೀಗ ನಿನ್ನ ಹತ್ರ ಮಾತಾಡ್ತಾ ಕೂತ್ಕೊಳ್ಳೋಕಾಗಲ್ಲ. ನನಗೆ ಬೇಕಾದಷ್ಟು ಕೆಲಸ ಇದೆ. ತಗೋ ಈ ದುಡ್ಡು ತಗೋ, ಹೋಗು ಬೇಗನೆ. ಅನಾಮಿಕ ಆ ದುಡ್ಡನ್ನು ಕೈಯಲ್ಲಿ ತೆಗೆದುಕೊಂಡು ತನ್ನ ರೂಮಿಗೆ ಹೋಗಿ ರೆಡಿಯಾಗುತ್ತಾಳೆ. ಶಾರದಾ ಸೊಸೆ ಮನೆಯಿಂದ ಹೊರಗೆ ಹೋಗುವ ತನಕ ಯಾವ ಕೆಲಸವೂ ಮಾಡಬಾರದು ಎಂದು ಹಾಲ್ನಲ್ಲಿರುವ ಟಿವಿ ಆನ್ ಮಾಡಿಕೊಂಡು ಕೂತ್ಕೋತಾಳೆ. ಸ್ವಲ್ಪ ಹೊತ್ತಿಗೆ ಅನಾಮಿಕ ಕೂದಲನ್ನು ಹಾಯಾಗಿ ಬಿಚ್ಚಿಕೊಂಡು ಮೇಕಪ್ ಹಾಕಿಕೊಂಡು ಮಿಸ್ ಇಂಡಿಯಾ ಲೆವೆಲ್ನಲ್ಲಿ ಹೊರಗೆ ಬರ್ತಾಳೆ. ಅತ್ತೆ ಮುಂದೆ ಬಂದು ನಿಲ್ತಾಳೆ. ಹಲೋ ಆಂಟಿ, ಹೇಗಿದ್ದೀನಿ? ಆಗ ಶಾರದಾ ವ್ಯಂಗ್ಯವಾಗಿ ಹೀಗಂತಾಳೆ. ಹಲೋ ಸೊಸೆ, ನೀನು ಎಷ್ಟು ವೇಷ ಹಾಕ್ಕೊಂಡ್ರು ನಿನ್ನ ಸೊಟ್ಟ ಮುಖವನ್ನು ಹೇಗಾದರೂ ಗುರುತಿಸ್ತೇ ಗುರುತಿಸ್ತೀನಿ ಹೊರತು ಈ ವಿಚಿತ್ರಗಳು ಸಾಕು, ಹೊರಡು ಇನ್ನು ಹೊರಡು. ನನ್ನ ಅಂದ ನಿಮಗಿಲ್ಲ ಅಂತ ಹೊಟ್ಟೆ ಕಿಚ್ಚು ನಿಮಗೆ? ನಿನ್ನ ಅಂದಕ್ಕೆ ಮಿಂಚಿದ ಬುದ್ಧಿ ನನಗಿದೆ. ಹೋಗ್ಲಿ, ನೀನು ಹೋಗು ಸೊಸೆ. ಅತ್ತೆಯ ಮಾತಿಗೆ ನಗುತ್ತಾ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸೊಸೆ ಹೊರಟು ಹೋದಳು ಎಂದು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಶಾರದಾ. ಅನಾಮಿಕ ಮನೆಯಿಂದ ಬೀದಿಗೆ ಹೊರಗೆ ಬರುತ್ತಲೇ ಗಮ್ಮನೆ ಪಾಯಸದ ವಾಸನೆ ಬರುತ್ತದೆ. ಆ ವಾಸನೆ ಅನಾಮಿಕಳ ಮೂಗಿಗೆ ತಗಲುತ್ತಲೇ ಒಂದೇ ಸಲಕ್ಕೆ ಅನಾಮಿಕ ಉಸಿರೆಳೆದುಕೊಳ್ಳುತ್ತಾ, ಎಂಥ ಗಮ್ಮನ ವಾಸನೆ, ನೋಡ್ತಾ ಇದ್ರೆ ಹೊಟ್ಟೆಲಿ ಬರಗಾಲ ಬಂದಾಗಿದೆ. ಆ ಪಾಯಸ ತಿಂದೆ ಹೋದ್ರೆ ಹೊಟ್ಟೆಲಿರೋ ಬರಗಾಲ ಕರಗೋದಿಲ್ಲ ಎಂದುಕೊಂಡು ಅನಾಮಿಕ ವಾಸನೆ ಯಾವ ಕಡೆಯಿಂದ ಬರುತ್ತಿದೆಯೋ ಆ ಕಡೆಗೆ ಹೊರಡುತ್ತಾಳೆ. ಹಾಗೆ ಹೋಗುತ್ತಾನೆ ಇರ್ತಾಳೆ. ಸ್ವಲ್ಪ ಹೊತ್ತಿಗೆ ಕೋಮಟಿ ಕೋಮಲಮ್ಮಳ ಮನೆಯಿಂದ ವಾಸನೆ ಬರ್ತಾ ಇದೆ ಅಂತ ಅನಾಮಿಕ ಕಂಡು ಹಿಡಿತಾಳೆ. ಅನಾಮಿಕ ನಿಧಾನವಾಗಿ ಕೋಮಲಮ್ಮಳ ಮನೆಗೆ ಹೋಗುತ್ತಾಳೆ. ಮನೆ ಮುಂದೆ ಕೋಮಲಮ್ಮ ಹೂವಿನ ಮಾಲೆ ಕಟ್ಟುತ್ತಿರುತ್ತಾಳೆ. ಅದೇ ಸಮಯ ಅಂದುಕೊಂಡು ಅನಾಮಿಕ ಕೋಮಲಮ್ಮಳ ಹಿತ್ತಲಿನಿಂದ ಮನೆಯೊಳಗೆ ಹೋಗಿ ಪಾಯಸ ಎಲ್ಲಿದೆ ಅಂತ ಹುಡುಕುತ್ತಾ ಇರ್ತಾಳೆ. ಆದರೆ ಎಲ್ಲಿಯೂ ಅನಾಮಿಕಳಿಗೆ ಪಾಯಸ ಕಾಣಿಸುವುದಿಲ್ಲ. ವಾಸನೆ ಬರ್ತಾನೆ ಇರುತ್ತೆ. ಅಡುಗೆ ಮನೆಯಿಂದ ಆ ಕಡೆ ಹೋಗುತ್ತಿದ್ದಾಗ ಪೂಜಾ ಮನೆ ಕಾಣಿಸುತ್ತದೆ ಅನಾಮಿಕಳಿಗೆ. ಅಲ್ಲಿಯೇ ಪಾಯಸ ಕೂಡ ಇರುತ್ತದೆ. ಅನಾಮಿಕ ಆ ಪಾಯಸ ತೆಗೆದುಕೊಂಡು ಹೋದ ದಾರಿಯಲ್ಲೇ ತಿರುಗಿ ಹೊರಗೆ ಬರ್ತಾಳೆ. ಅಲ್ಲಿಯೇ ಪಾಯಸ ತಿಂದು ಆ ಪಾಯಸದ ಪಾತ್ರೆಯನ್ನು ಅಲ್ಲಿಯೇ ಬಿಸಾಕಿ ಇನ್ನು ಸ್ವಲ್ಪ ದೂರ ಮುಂದೆ ಬರುತ್ತಲೇ ಕಜ್ಜಾಯದ ವಾಸನೆ ಬರುತ್ತದೆ. ಅನಾಮಿಕ ಯಾವುದೋ ವಿಧದಿಂದ ಅಲ್ಲಿಗೆ ಹೋಗಿ ಆ ಕಜ್ಜಾಯಗಳನ್ನು ಕೂಡ ತಿನ್ನುತ್ತಾಳೆ. ಹಾಗೆ ಅನಾಮಿಕ ತನಗೆ ಹಿಡಿಸಿದ ಅಡುಗೆಗಳ ವಾಸನೆ ಬಂದ ಕಡೆಗೆಲ್ಲ ಹೋಗಿ ಆ ಮನೆಯವರಿಗೆ ತಿಳಿಯದ ಹಾಗೆ ತಿನ್ನುತ್ತಾ ಇರುತ್ತಾಳೆ. ಆಗಲೇ ಬಹಳ ಸಮಯ ಕಳೆದು ಹೋಗುತ್ತದೆ. ಅನಾಮಿಕಳ ಹೊಟ್ಟೆಯಲ್ಲಿರುವ ಬರಗಾಲ ಕೂಡ ಕಳೆದು ಹೋಗುತ್ತದೆ. ಸಿನಿಮಾ ಥಿಯೇಟರ್ಗೆ ಹೋಗ್ತಾಳೆ. ಸಿನಿಮಾ ಟೈಮ್ ಆಗಿ ಹೋಗಿ ಇಂಟರ್ವಲ್ ಕೂಡ ಆಗಿ ಹೋಗಿರುತ್ತೆ. ಮಾಡುವುದಕ್ಕೇನು ಇಲ್ಲದೆ ತಿರುಗಿ ಅನಾಮಿಕ ಮನೆಗೆ ಬರ್ತಾಳೆ. ಹಾಗೆ ಮನೆಗೆ ಸ್ವಲ್ಪ ಹೊತ್ತಿಗೆ ಬರುತ್ತಲೇ ಅನಾಮಿಕಳಿಗೆ ಮನೆಯಿಂದ ಬಿರಿಯಾನಿ, ಪಲಾವ್, ಮಟನ್ ಕರ್ರಿ, ಚಿಕನ್ ಪಕೋಡಿ ಹೀಗೆ ಅನೇಕ ತರದ ತಿಂಡಿಗಳ ವಾಸನೆ ಬರ್ತಾ ಇರುತ್ತೆ. ಆ ವಾಸನೆಗೆ ಅನಾಮಿಕ ಹಿಡಿಸಲಾರದಷ್ಟು ಆನಂದದಿಂದ ಆ ವಾಸನೆ ಎಲ್ಲಿಂದ ಬರುತ್ತಿದೆ ಅಂತ ತನ್ನ ಮೂಗಿನಿಂದ ಆ ವಾಸನೆಯ ಜಾಡು ಹಿಡಿಯುತ್ತಾ ಹೋಗುತ್ತಾಳೆ. ಕಡೆಗೆ ಅನಾಮಿಕ ತನ್ನ ಮನೆಗೆ ಸೇರಿಕೊಳ್ಳುತ್ತಾಳೆ. ಅದನ್ನು ನೋಡಿ ಹೀಗಂದ್ಕೋತಾಳೆ, ಇದೇನು ನಮ್ಮನೆಗೆ ಬಂದಿದ್ದೀನಿ? ಯಾವಾಗಲೂ ಭಾನುವಾರದಂದೋ ಇಲ್ಲ ನೆಂಟರು ಮನೆಗೆ ಬಂದಾಗಲೋ ನಮ್ಮ ಮನೆಯಲ್ಲಿ ಅತ್ತೆ ಇಷ್ಟು ವೆರೈಟಿ ಯಾವತ್ತೂ ಮಾಡೋದಿಲ್ಲ. ಅಂತಹದ್ರಲ್ಲಿ ಈ ದಿನ ಇಷ್ಟೊಂದು ಅಡುಗೆನ? ಅಮ್ಮೋ, ನಮ್ಮತ್ತೆ ನನಗೆ ಪ್ರೇಮದಿಂದ ದುಡ್ಡು ಕೊಟ್ಟಿಲ್ಲ ಅನ್ನೋ ಮಾತು. ಈ ಅಡುಗೆಗಳೆಲ್ಲ ನಾನೆಲ್ಲಿ ತಿಂತೀನಿ ಅಂತ ಪ್ಲಾನ್ ಮಾಡಿ ನನ್ನನ್ನು ಹೊರಗೆ ಕಳಿಸಿದಾಳೆ. ಇರು, ನಿನಗೆ ಮಾಡಿಸ್ತೀನಿ ಅತ್ತೆ ನಿಮ್ಮ ಕತೆ ಎಂದು ಅನಾಮಿಕ ಮನೆಯ ಹಿಂದೆ ನಿಂತು ಗಮನಿಸುತ್ತಾಳೆ. ಶಾರದಾ ರೆಡಿಯಾಗಲಿಕ್ಕೆ ಡೋರ್ ಹಾಕಿ ತನ್ನ ರೂಮಿಗೆ ಹೋಗುತ್ತಾಳೆ. ಇದೇ ಸಮಯ ಎಂದು ಅನಾಮಿಕ ಅಡುಗೆ ಮನೆಯ ಕಿಟಕಿ ತೆಗೆದು ಅಡುಗೆ ಮನೆಯೊಳಗೆ ಹೋಗಿ ಅಲ್ಲಿರುವ ಅಡುಗೆಗಳನ್ನೆಲ್ಲ ತಿನ್ನುತ್ತಾ ಇರುತ್ತಾಳೆ. ಹಾಗೆ ಅಲ್ಲಿರುವ ಅಡುಗೆಗಳೆಲ್ಲ ತಿಂದ ನಂತರ ಅನಾಮಿಕಳ ಹೊಟ್ಟೆ ಗಾಳಿ ಬುರುಡೆಯ ಹಾಗೆ ದೊಡ್ಡದಾಗುತ್ತದೆ. ಅಷ್ಟರಲ್ಲಿ ಅತ್ತೆ ಬರುತ್ತಿರುವ ಶಬ್ದ ಕೇಳಿಸುತ್ತದೆ ಅನಾಮಿಕಳಿಗೆ. ಕಿಟಕಿಯಲ್ಲಿ ದುಮುಕೋಣ ಅಂದರೆ ದೂಕಲಕ್ಕೆ ಆಗುತ್ತಿರಲಿಲ್ಲ ಅನಾಮಿಕಳಿಗೆ. ಬಹಳ ಟ್ರೈ ಮಾಡ್ತಾಳೆ, ಆದರೆ ಅವಳಿಂದ ಆಗೋಲಿಲ್ಲ. ಇಷ್ಟರಲ್ಲಿ ಶಾರದಾ ಅಡುಗೆ ಮನೆಗೆ ಬರ್ತಾಳೆ. ಅನಾಮಿಕಳ ಹೊಟ್ಟೆ ದೊಡ್ಡದಾಗಿದ್ದರಿಂದ ಅನಾಮಿಕಳ ಮುಖ ಅತ್ತೆಗೆ ಕಾಣಿಸುತ್ತಿರಲಿಲ್ಲ. ಅನಾಮಿಕಳ ಹೊಟ್ಟೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಅನಾಮಿಕಳ ಹೊಟ್ಟೆ ಅಷ್ಟು ದೊಡ್ಡದಾಗಿ ಕಾಣಿಸಿದ್ದರಿಂದ ಭಯಪಟ್ಟು ಹೊರಗೆ ಓಡಿ ಬರುತ್ತಾಳೆ ಶಾರದಾ. ಶಾರದಾ ಹೊರಗೆ ಓಡಲಿಕ್ಕೆ ಹೋಗಿ ಬಾಗಿಲು ತಾಗಿ ಅನಾಮಿಕಳ ಮೇಲೆ ಬೀಳುತ್ತಾಳೆ. ಅನಾಮಿಕ ಅತ್ತೆ ಅವಳ ಮೇಲೆ ಬೀಳುತ್ತಲೇ ಒಂದು ದೊಡ್ಡ ಗ್ಯಾಸ್ ಬಿಡುತ್ತಾಳೆ. ಆ ವಾಸನೆಗೆ ಶಾರದಾ ತಲೆ ತಿರುಗಿ ಬಿದ್ದು ಬಿಡುತ್ತಾಳೆ. ಅನಾಮಿಕ ನಿಧಾನವಾಗಿ ಎದ್ದು ಹೊರಗೆ ಹೊರಟು ಹೋಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಎದ್ದ ಶಾರದಾ ಅಲ್ಲಿ ಏನು ನಡೆಯಿತು ಎಂದು ತಿಳಿಯದೆ ತಲೆಗೆ ಕೈ ಹಿಡಿದುಕೊಳ್ಳುತ್ತಾಳೆ.